ಗಣರಾಜ್ಯೋತ್ಸವದ ಆಚರಣೆಗೆ ಎಲ್ಲ ಸಿದ್ಧತೆಗಳು ಕೂಡ ಅಂತಿಮ ಆಗಿದವೆ ಈ ಪೈಕಿ ಕರ್ನಾಟಕದ ಟ್ಯಾಬ್ಲೋ ಕೂಡ ಪ್ರದರ್ಶನಕ್ಕೆ ಸಿದ್ಧ ಆಗಿದೆ ರಾಜಪಥ ಏನು ರಸ್ತೆಯಲ್ಲಿ ಪ್ರದರ್ಶನಗೊಳ್ಳಕ್ಕೆ ಕರ್ನಾಟಕದ ಸಂಪೂರ್ಣ ಸ್ತಬ್ಧ ಚಿತ್ರ ರೆಡಿ ಆಗಿರುವಂತದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಈ ಬಾರಿ ವಿಶೇಷ ಅನ್ನುವಂತೆ ಇಡಿ ದಕ್ಷಿಣ ಭಾರತವನ್ನ ನಮ್ಮ ಕರ್ನಾಟಕ ಪ್ರತಿನಿಧಿಸುತ್ತೆ ಯಾಕೆಂದ್ರೆ ಬೇರೆ ಯಾವುದೇ ರಾಜ್ಯಗಳಿಗೆ ಈ ಬಾರಿ ಅವಕಾಶವನ್ನ ನೀಡದೇ ಇರುವಂತ ಹಿನ್ನೆಲೆಯಲ್ಲಿ ಕರ್ನಾಟಕ ದಕ್ಷಿಣ ಭಾರತವನ್ನ ಪ್ರತಿನಿಧಿಸುತ್ತಾ ಇರುವಂತದ್ದು ಬಹಳಷ್ಟು ಹೆಮ್ಮೆಯ ಸಂಗತಿ ಈ ಬಾರಿ ಸಾಕಷ್ಟು ವಿಶೇಷವಾದಂತ ಒಂದು ಕಾನ್ಸೆಪ್ಟ್ ಅನ್ನು ಪರಿಚಯ ಮಾಡುವಂತದ್ದು ಮತ್ತೆ ಇಡಿ ದೇಶಕ್ಕೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಈ ಒಂದು ಟ್ಯಾಬ್ಲೋವನ್ನು ರಚನೆ ಮಾಡಿರುವಂತ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ಟ್ಯಾಬ್ಲೋದ ಬಗ್ಗೆ ಸಂಪೂರ್ಣವಾದಂತ ವಿವರವನ್ನ ಕೊಡ್ತಾ ಹೋಗ್ತಾರೆ ಸರ್ ಹೇಳಿ ಈ ಬಾರಿಯ ಟ್ಯಾಬ್ಲೋದ ಕಾನ್ಸೆಪ್ಟ್ ಏನು ಮತ್ತೆ ಹೇಗೆ ಸಿದ್ಧ ಆಗ್ತಾ ಇದೆ ಅದು ಈ ಸಾರಿ ಟ್ಯಾಬ್ಲೋಗೆ ಸ್ವಾತಂತ್ರ್ಯ ನಂತರ ನಮ್ಮ ರಾಜ್ಯ ಸಾಧನೆ ಮಾಡಿದ ಸಾಧನೆಗಳನ್ನು ಬಿಂಬಿಸೋದು ಒಂದು ಒಂದು ವಿಷಯವಾಗಿ ಕೊಟ್ಟಿದ್ರು ಮುಖ್ಯವಾಗಿ ನಮ್ಮ ಕರಕುಶಲ ವಸ್ತುಗಳು ಕರ್ನಾಟಕದ 16 ಕರಕುಶಲ ವಸ್ತುಗಳಿಗೆ ಇವತ್ತು ಗ್ಲೋಬಲ್ ಇಂಡೆಕ್ಸ್ ಅಂದರೆ ಜಿ ಐ ಟ್ಯಾಗ್ ಇದೆ ಇದು ಇಡೀ ದೇಶದಲ್ಲಿ ಅತಿ ದೊಡ್ಡ ಸಂಖ್ಯೆ ಆಮೇಲೆ ಇಡೀ ದೇಶದ ಕರಕುಶಲ ವಸ್ತುಗಳು ಉಳಿಯುವಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯ ಅವರು ನಮ್ಮ ನೆಲದವರು ಕರ್ನಾಟಕದವರು ಅವರು ಮಾಡಿದ ಸಾಧನೆ ಮತ್ತು ಅವರು ಮಾಡಿದ ಕೆಲಸ ಅತಿ ದೊಡ್ಡದು ಅದು ಎರಡನ್ನು ಮೇಳವಿಸಿ ಈ ಟ್ಯಾಬ್ಲೋವನ್ನು ವಿನ್ಯಾಸ ಮಾಡಲಾಗಿದೆ ನೀವು ನೋಡ್ತಿರುವ ಹಾಗೆ ಟ್ಯಾಬ್ಲೋದ ಮುಂಭಾಗದಲ್ಲಿರೋದು ಮೈಸೂರಿನ ಬಿ ಟಿ ಮರದ ಮತ್ತು ಅದ್ರ ಜೊತೆ ಇನ್ಲೇ ವರ್ಕ್ ಇರುವಂಥ ಆನೆಯ ಪ್ರತಿಕೃತಿ ಸಾಮಾನ್ಯವಾಗಿ ಎಲ್ಲ ಕಡೆನೂ ಬಳಸ್ತಾರೆ ಅಂತ ಅನ್ಸುತ್ತೆ ಆನೆ ಮೂರ್ತಿಯನ್ನು ಹೌದು ಹೌದು ಎಷ್ಟು ಕಲಾಕೃತಿಗಳಿದಾವೆ ಸರ್ ಇದರಲ್ಲಿ ಒಟ್ಟು 18 ಕಲಾಕೃತಿ ಇದೆ ಯಾವ ಜಿಲ್ಲೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಇವೆಲ್ಲ ಈ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವು ಎಲ್ಲಾನು ಪ್ರಾದೇಶಿಕ ವಿಶಿಷ್ಟತೆ ಇರುವಂತ ವಸ್ತುಗಳು ಇಲ್ಲಿ ಕೆಳಗೆ ಕಾಣ್ತಾ ಇರೋದು ಯಕ್ಷಗಾನ ಬೊಂಬೆಯ ಆಟದ್ದು ಕರ್ನಾಟಕದಲ್ಲಿ ಈಗ ಒಂದೇ ಒಂದು ಬೊಂಬೆ ಆಟ ತಂಡ ಉಳಿದಿದೆ ಆ ತಂಡ ಉಳಿಯೋದಕ್ಕೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೊಟ್ಟಿರುವಂತ ಉತ್ತೇಜನ ಬಹಳ ಮುಖ್ಯವಾಗಿತ್ತು ಅದಕ್ಕೆ ಯಕ್ಷಗಾನ ಬೊಂಬೆ ಆಟವನ್ನು ಇಲ್ಲಿ ಬಳಸಿದ್ವಿ ಮುಂದೆ ಯಾವೆಲ್ಲ ಕಲಾಕೃತಿಗಳಿದ್ದಾವೆ ಸರ್ ಏನೇನನ್ನ ಪ್ರತಿನಿಧಿಸುತ್ತೆ ಅದು ಈ ಹಿಂಭಾಗದಲ್ಲಿ ಮುಖ್ಯವಾಗಿ ಕಾಣ್ತಾ ಇದ್ದು ಬಿದಿರಿ ಕಲಾಕೃತಿ ಬಿದಿರಿ ಅನ್ನೋದು ಬೀದರಲ್ಲಿ ಪರ್ಟಿಕ್ಯುಲರ್ ಆಗಿ ವಿಶಿಷ್ಟವಾದ ಮಣ್ಣಿನಿಂದಾಗಿ ಆ ರೀತಿ ಕಪ್ಪು ಮತ್ತು ಬೆಳ್ಳಿ ಬಣ್ಣದ ಲೋಹದ ವಸ್ತುಗಳನ್ನು ತಯಾರಿಸ್ತಾರೆ ಇದು ವಿಶಿಷ್ಟವಾಗಿ ಆ ಜಾಗದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಇರೋದು ಹಿಂಭಾಗದಲ್ಲಿ ಕಾಣ್ತಿರುವ ಆಂಜನೇಯ ಕಿನ್ನಾಳದ ಆಂಜನೇಯ ಕಿನ್ನಾಳದಲ್ಲಿ ವಿಜಯನಗರ ಕಾಲದಿಂದಲೂ ಮರ ಮತ್ತು ಪಲ್ಪನ್ನು ಬಳಸಿ ವಿಗ್ರಹಗಳನ್ನು ಮಾಡ್ತಾಯಿದ್ರು ಅದರ ಪ್ರತಿಕೃತಿ ಒಂದು ಆಂಜನೇಯ ಅಲ್ಲಿದ್ದು ಕಿನ್ನಾಳ ಕಲೆ ಭಾಳ ವಿಶಿಷ್ಟವಾದ ಕಲೆ ದೇವರಿಗೆ ಸಂಬಂಧಪಟ್ಟ ವಿಗ್ರಹಗಳು ಮಕ್ಕಳ ಆಟಿಕೆಗಳನ್ನ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಲೋಹದ ಮುಖವಾಡ ಇದೆ ನಮ್ಮ ನೆಲದ ಲೋಹದ ಕೆಲಸವನ್ನು ಅವರು ಬಿಂಬಿಸುವಂಥ ಇದು ಯಕ್ಷಗಾನ ಇದು ಭೂತಾರಾಧನೆ ಒಂದು ಮುಖವಾಡ ಇದೆ ಅದಾದಮೇಲೆ ಚನ್ನಪಟ್ಟಣದ ಆಟಿಕೆಗಳಿದೆ ಸಾಗರದ ಮರದ ಕೆತ್ತನೆ ಕೆಲಸ ಇದೆ ಆಮೇಲೆ ಮಣ್ಣಿನ ಕುಸುರಿ ಆಕೃತಿಗಳಿದೆ ಮುಖ್ಯವಾಗಿ ಕರ್ನಾಟಕದ 4 ಬಟ್ಟೆ ಪ್ರಕಾರಗಳಿಗೆ ಜಿ ಐ ಟ್ಯಾಗ್ ಇದೆ ಅಂದರೆ ಜಿಯೋಲಜಿಕಲ್ ಇಂಡೆಕ್ಸ್ ಟ್ಯಾಗ್ ಇದೆ ಅದರಲ್ಲಿ ಮೈಸೂರು ಸಿಲ್ಕು ಮೊಳಕಾಲ್ಮೂರು ಸೀರೆ ಆಮೇಲೆ ಉಡುಪಿ ಸೀರೆ ಈ ರೀತಿ 4 ವೆರೈಟಿ ಬಟ್ಟೆಗಳನ್ನು ಜಿ ಐ ಟ್ಯಾಗ್ ಇದೆ ಇದಕ್ಕೆ ವಿಶೇಷವಾಗಿ ಕಾಣಿಸ್ತಾ ಇದೆ ಇದು ಇದರ ಬಗ್ಗೆ ಸಾಗರದ ಮರದ ಕೆತ್ತನೆಯ ಕೆಲಸ ಸರ್ ಈ ಮತ್ತೆ ವಿಶೇಷ ನೋಡಿ ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಪರಿಗಣಿಸಿದಂತೆ ಕಾಣಿಸ್ತಿದೆ ಈ ಕಲಾಕೃತಿಯ ಬಗ್ಗೆ ಹೇಳಿ ಸರ್ ಇವರು ಇದು ಕಮಲಾದೇವಿ ಚಟ್ಟೋಪಾಧ್ಯಾಯರವರನ್ನು ಈ ಟ್ಯಾಬ್ಲೋನಲ್ಲಿ ನಮ್ಮ ನೆಲದ ಕ್ರಾಫ್ಟು ಮತ್ತು ಕಲೆಯನ್ನು ಉಳಿಸೋರಿಗೆ ಅವರು ಸ್ವತಂತ್ರ ಆದಮೇಲೆ ಮತ್ತು ಮೊದಲು ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇಡೀ ದೇಶದ್ದು ಅವರು ನಮ್ಮ ನೆಲದವರು ಅವರ ಕೈನಲ್ಲಿ ಒಂದು ಬಾಗಿನ ಇದೆ ಅವರು ಉಳಿಸಿರೋದ್ರಿಂದ ಕೆಲವು ವಸ್ತುಗಳು ಉಳಿದಿದೆ ಅದಕ್ಕಾಗಿ ಅವರು ನಮ್ಮ ಮುಂದಿನ ಜನಾಂಗಕ್ಕೆ ಕೊಡುತ್ತಿರುವ ಬಾಗಿನ ಅದು ಅದರ ಮೇಲಿರುವ ಕಲಾಕೃತಿಗಳು ಯಾಕೆ ಅವರನ್ನೇ ಈ ಬಾರಿ ಕಾನ್ಸೆಪ್ಟ್ ಆಗಿ ತಗೊಂಡಿದ್ದು ಮತ್ತು ಅವ್ರನ್ನ ಯಾಕೆ ಬಳಸ್ಕೊಳ್ಳ ಇಲ್ಲಿ ಪ್ರತಿನಿಧಿಸುತ್ತೆ ಈ ವರ್ಷ ಅಂತ ಒಂದು ಇಡೀ ದೇಶದ ಪಾರಂಪರಿಕ ಕಲಾ ಪ್ರಕಾರಗಳು ಉಳಿಸ್ಕೊಳ್ಳುವಲ್ಲಿ ಅಲ್ಲ ಕಲೆ ಅಂದರೆ ಕ್ರಾಫ್ಟು ಮತ್ತು ಕಲೆ ಎರಡೂ ಉಳಿಸುವಲ್ಲಿ ಅವರು ಮಾಡಿರೋ ಕೆಲಸ ಅತಿ ದೊಡ್ಡದು ಸರ್ ಮತ್ತೆ ಈ ಬಾರಿ ಕರಕುಶಲ ಕಾನ್ಸೆಪ್ಟನ್ನೇ ಫೈನಲ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅದಕ್ಕೇನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಒಂದು
ವಾರ್ತಾ ಇಲಾಖೆಯಿಂದ ಈ ಕೆಲಸ ಆಗುವಾಗ ಅಲ್ಲಿನ ಅಧಿಕಾರಿಗಳು ಮೂರು ನಾಲ್ಕು ವಿಷಯಗಳನ್ನು ಕೊಟ್ಟಿದ್ದರು. ಅದರ ಮೇಲೆ ವಿನ್ಯಾಸವನ್ನು ಮಾಡಿಕೊಂಡು ಹೋದಾಗ ಇಲ್ಲಿ ಒಂದು ವಿಶೇಷವಾದ ಸಮಿತಿ ಇರುತ್ತೆ. ಆ ಸಮಿತಿಯವರು ಇದು ಚೆನ್ನಾಗಿದೆ ಇದನ್ನು ಮಾಡಿ ಅಂತ ಅವರು ಹೇಳೋದು, ಸೆಲೆಕ್ಟ್ ಮಾಡೋದು. ಎಷ್ಟು ಜನ ಕಲಾವಿದರು ಸೇರ್ಕೊಂಡು ಮಾಡಿದಿರಿ? ಎಷ್ಟು ಸಮಯ ತೆಗೆದುಕೊಂಡಿದೆ ಇದಕ್ಕೆ? ಸುಮಾರು ಒಂದು ತಿಂಗಳ ಕಾಲ 40ಕ್ಕೂ ಹೆಚ್ಚು ಜನರು ಬೇರೆ ಬೇರೆ ಟೈಮಲ್ಲಿ ಇದಕ್ಕೆ ಕೆಲಸ ಮಾಡಿದ್ದೀವಿ. ಮುಖ್ಯವಾಗಿ ಈ ಕಲಾಕೃತಿಯಲ್ಲಿ ಕೆಲವು ಮೂಲ ಕಲಾವಿದರೇ ಕೆಲಸ ಮಾಡಿದರೆ, ಎಕ್ಸಾಂಪಲ್ಲು ಮುಂದೆ ಇರುವಂಥ ಯಕ್ಷಗಾನ ಬೊಂಬೆಗಳು ಉಪ್ಪಿನ ಕುದುರಿನ ಕೃಷ್ಣ ಗುಡಿಗಾರನ್ನವರು ಮಾಡಿದ್ದು, ಇದು ಸಾಗರದ ಒರಿಜಿನಲ್ ಕಲಾವಿದರೇ ಈ ಕೃಷ್ಣನ ವಿಗ್ರಹವನ್ನು ಕೆತ್ತಿಕೊಟ್ಟಿದ್ದು, ಮತ್ತು ಹಿಂಭಾಗದಲ್ಲಿರುವ ಬುಟ್ಟಿ ಕೋಟಾದಲ್ಲಿರುವಂಥ ಆ ಬುಟ್ಟಿ ಬೆತ್ತದ ಬಿದಿರಿನ ಕೆಲಸ ಮಾಡುವವರೇ ಮಾಡಿಕೊಟ್ಟಿದ್ದು ಇದಕ್ಕಾಗಿಯೇ ವಿಶೇಷವಾಗಿ. ಹಾಗೆ ಮೂಲ ಕಲಾವಿದರು ಕೂಡ ಈ ಕೆಲಸದಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು ಎಷ್ಟು ದಿನ ಸಮಯ ತೆಗೆದುಕೊಂಡಿದೆ ಸರ್ ಇದು? ಸುಮಾರು ಒಂದು ತಿಂಗಳ ಕಾಲ 40 ಜನ ಬೇರೆ ಬೇರೆ ಟೈಮಲ್ಲಿ ಕೆಲಸ ಮಾಡಿದ್ದೀವಿ ಇದಕ್ಕೆ. ಓಕೆ, ಈಗ ಫೈನಲ್ ರೆಡಿ ಆಗಿದೆಯಾ ಅಥವಾ ಇದು ಇನ್ನೂ ಅಂತಿಮ ಸ್ವರೂಪ ಏನಾದ್ರು ಪಡ್ಕೋಬೇಕಾ? ಇಡೀ ಕ್ಯಾಂಪಲ್ಲಿ ಆಲ್ಮೋಸ್ಟ್ ನಾವು ಮುಗಿಸಿದ್ದೀವಿ ಅನ್ನೋದು ಕರ್ನಾಟಕನೇ. ನಾವು ನಮ್ಮ ಕೆಲಸ 99% ಮುಗಿದಿದೆ, ಇನ್ನು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳಿರೋದು. ಹೇಗೆ ಅನ್ನಿಸ್ತಿದೆ ಸರ್, ಇಡೀ ಕಲಾಕೃತಿ ಭಾಳ ಚೆನ್ನಾಗಿ ಬಂದಿದೆ, ಕರಕುಶಲ ಪ್ರದರ್ಶನ ಆಗ್ತಾ ಇದೆ, ಹೇಗೆ ಅನಿಸುತ್ತೆ? ಯಾಕಂದರೆ ಪ್ರತಿ ವರ್ಷವೂ ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಿ, ಈ ವರ್ಷವೂ ಕೂಡ ಕಂಟಿನ್ಯೂ ಮಾಡಿದ್ದೀರಿ. ಈ ವರ್ಷ ನಮ್ಮದು ಒಂದು ವಿಶಿಷ್ಟವಾಗಿರೋದು, ಯಾಕಂದರೆ ನಮ್ಮ ಜನ ನಮ್ಮ ದಕ್ಷಿಣ ಭಾರತವನ್ನು ಕರ್ನಾಟಕ ಪ್ರತಿನಿಧಿಸ್ತಾ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಇರೋದು. ಒಂದು ನಮ್ಮನ್ನೆಲ್ಲದ ಜನ ನಮ್ಮ ಕಲೆಯ ಬಗ್ಗೆನ ಒಂದು ಹೆಮ್ಮೆ ಗೌರವ ಹುಟ್ಟು ಬಂದರೆ ಈ ಥರ ಕೆಲಸವನ್ನು ನೋಡಿಬಿಟ್ಟು ಒಂದು ಅದು ನಮಗೆಲ್ಲರಿಗೂ ಇದಕ್ಕೆ ದುಡಿದವರಿಗೆಲ್ಲರಿಗೂ ಸಿಗುವಂಥ ದೊಡ್ಡ ಖುಷಿ ಅದು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಶಶಿಧರ್ ಹಡಪ ಅವರ ಮಾತು. 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತವನ್ನು ಕರ್ನಾಟಕ ಪ್ರತಿನಿಧಿಸ್ತಾ ಇರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಕೂಡ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬರಿ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.